ಆಗಾಗ ತಮ್ಮ ಸ್ಫೋಟಕ ಭವಿಷ್ಯದಿಂದಲೇ ಸದಾ ಸುದ್ದಿಯಲ್ಲಿರುವ ಕೋಡಿ ಶ್ರೀಗಳು ಇದೀಗ ಮತ್ತೊಂದು ಭಯಾನಕ ಭವಿಷ್ಯವನ್ನು ನೋಡುತ್ತಿದ್ದಾರೆ. ಮಳೆ ರೋಗ ಭೂಮಿಯಿಂದ ಸಮಸ್ಯೆ ಆಗುತ್ತೆ ಅಂತ. ಹೌದು, ಭೂಮಿಯಿಂದ ಸಮಸ್ಯೆ ಆಗುತ್ತೆ, ಅಚ್ಚರಿಯುವ ಭವಿಷ್ಯವನ್ನು ನೋಡುತ್ತಿದ್ದಾರೆ. ಈ ಪ್ರಕೃತಿ ಅಲ್ಲೋಲ ಕಲ್ಲೋಲ ಆಗುವ ಪ್ರಸಂಗ ಈ ಸಂವತ್ಸರದ ಕಡೆಯವರೆಗೆ ಇರುತ್ತೆ. ರಾಜ್ಯದಲ್ಲಿ ಸ್ಫೋಟಕ ಭವಿಷ್ಯವನ್ನು ನುಡಿಯುವ ಮೂಲಕ ಹೆಸರುವಾಸಿಯಾಗಿರುವ ಕೋಡಿ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಇಂದು ಮತ್ತೊಂದು ಅಚ್ಚರಿ ಭವಿಷ್ಯವನ್ನು ನುಡಿದಿದ್ದು, ಇವರು ನುಡಿದಿರುವ ಭವಿಷ್ಯಗಳು ಬಹುತೇಕ ನಿಜವಾಗ್ತಿದ್ದು, ಇದಲ್ಲದೆ ರಾಜ್ಯದಲ್ಲಿ ಇರುವ ಎಲ್ಲ ಜನಸಾಮಾನ್ಯರು ಈ ಸ್ವಾಮೀಜಿಯ ಭವಿಷ್ಯವನ್ನು ಬಹಳವಾಗಿ ನಂಬುವವರಾಗಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಸ್ವಾಮೀಜಿಯವರು ಭವಿಷ್ಯವನ್ನು ನುಡಿದಿದ್ದಾರೆ. ನುಡಿದಿರುವ ಭವಿಷ್ಯಗಳು ಬಹುತೇಕ ಎಲ್ಲ ನಿಜವಾಗಿದ್ದು, ಇದೀಗ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದು ಜನರ ಸಾಮಾನ್ಯರಲ್ಲಿ ಆತಂಕವನ್ನು ಹೆಚ್ಚಾಗಿಸಿದೆ. ಹೌದು, ನೀವು ಕೂಡ ಸ್ವಾಮೀಜಿಯವರು ನುಡಿಯುವ ಭವಿಷ್ಯವನ್ನು ನಂಬುವವರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೌದು, ಸ್ವಾಮೀಜಿಯವರು ನುಡಿದಿರುವ ಭವಿಷ್ಯದಲ್ಲಿ ಏನಿದೆ ಅಂತ ನೋಡೋದಾದರೆ, ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ನುಡಿದಿರುವ ಭವಿಷ್ಯದ ಪ್ರಕಾರ ಇನ್ನೂ ತೊಂದರೆಗಳು ಹೆಚ್ಚಾಗುತ್ತೆ. ಮಳೆ, ಗಾಳಿ, ಬೆಂಕಿ, ಸಿಡಿಲು ಕಾಟ ಕೂಡ ಹೆಚ್ಚಾಗುತ್ತೆ. ಅತಿಯಾದ ಸಾವು ನೋವುಗಳು ಸಂಭವಿಸುತ್ತೆ. ಹಲವು ಕಡೆ ಭೂಮಿ ಕುಸಿಯಲ್ಲದೆ ಭೂಕಂಪ ಸೇರಿದಂತೆ ಸುನಾಮಿ ಹಾಗೂ ಜನಸಾಮಾನ್ಯರು ಸಾವು ನೋವುಗಳನ್ನು ಕಾಣ್ತಾರೆ. ಇದಲ್ಲದೆ ಮುಂದಿನ ಯುಗಾದಿವರೆಗೂ ಕೂಡ ರೋಗಗಳು ಹೆಚ್ಚಾಗಲಿದ್ದು ವಿಷಜಂತುಗಳು ಮಾನವ ಕುಲಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ. ಪ್ರಕೃತಿಯು ಅಲ್ಲೋಲ ಕಲ್ಲೋಲ ಆಗಲಿದ್ದು ರಾಜ್ಯಕ್ಕೆ ದೊಡ್ಡ ಅವಘಡ ಆಗಲಿದೆ ಎಂದು ಸ್ವಾಮೀಜಿಯವರು ಭಯಂಕರ ಭವಿಷ್ಯ ನುಡಿದಿದ್ದಾರೆ. ಇದಲ್ಲದೆ ಮತಾಂಧತೆ, ಜಾತೀಯತೆ ಹಾಗೂ ಜನರಲ್ಲಿ ಆಕ್ರೋಶವು ಹೆಚ್ಚಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಎಂದು ಸ್ವಾಮೀಜಿಯವರು ಭಯಾನಕ ಭವಿಷ್ಯವನ್ನು ನುಡಿದಿದ್ದಾರೆ. ಸ್ವಾಮೀಜಿಯವರು ನುಡಿದಿರುವ ಭವಿಷ್ಯ ನಿಜವಾಗುತ್ತಾ, ಎಸ್ ಆರ್ ನೋ ಎಂದು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.